ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2021 ವಿನೂತನ ಕಾರ್ಯಕ್ರಮದಲ್ಲಿ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಸಮಾಜದಲ್ಲಿ ಮಹಿಳೆ ಇಂದು ಮನೆಯೊಳಗೆ ಹಾಗೂ ಹೊರಗೂ ಸೇವೆ ಮಾಡುವ ಮೂಲಕ ಒನ್ ಮ್ಯಾನ್ ಆರ್ಮಿಯಂತೆ ಕೆಲಸ ಮಾಡುತ್ತಾಳೆ ಎಂದು ಡಾಕ್ಟರ್ ಸಂಧ್ಯಾ ಪಾಟೀಲ್ ಹೇಳಿದರು ಸೋಮವಾರ ಪಟ್ಟಣದ ಕೇಶವ ಕಲಾಭವನದಲ್ಲಿ ಚಿಕ್ಕೋಡಿ ಪುರಸಭೆ ಹಾಗೂ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಸಹಯೋಗದಲ್ಲಿ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2021 ಜನನಿ ಎಂಬ ವಿನೂತನ ಕಾರ್ಯಕ್ರಮ ಹಾಗೂ ಮಹಿಳೆಯರಿಂದ ಒಂದು ದಿನದ ಪುರಸಭೆ ಅಧಿಕಾರ ನಿರ್ವಹಣೆ ಸಮಾರೋಪ ಸಮಾರಂಭದಲ್ಲಿ ಮಹಿಳಾ ಸಾಧಕಿಯರನ್ನು ಉದ್ದೇಶಿಸಿ ಮಾತನಾಡಿ ಮಹಿಳೆಯರಿಗೆ ಸೂಕ್ತವಾದ ಬೆಂಬಲ ಸಿಕ್ಕಲ್ಲಿ ಅವಳು ಸಾಧನೆ ಮಾಡಲು ಸಾಧ್ಯ ಎಂದು ತಿಳಿಸಿದರು ಮಹಿಳೆಯರು ಇಂದು ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡುತ್ತಿದ್ದಾರೆ ಅವರು ನಮ್ಮ ದೇಶವನ್ನು ಬಿಟ್ಟು ವಿದೇಶಕ್ಕೆ ಹಾರದೆ ನಮ್ಮ ಜನತೆಯ ಸೇವೆ ಮಾಡುವಂತಾಗಬೇಕೆಂದು ಹೇಳಿದರು ಮಹಿಳೆಯರು ಸವಾಲನ್ನು ಆಯ್ಕೆ ಮಾಡಿಕೊಳ್ಳಬೇಕು ಹೆಣ್ಣು ಗಂಡು ತಾರತಮ್ಯ ಹೋಗಬೇಕು ಜೊತೆಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ಸಬಲೀಕರಣ ಸಾಧ್ಯ ಎಂದು ತಿಳಿಸಿದರು ಒನ್ ವುಮನ್ ಈಸ್ ಇನಫ್ ಇದು ಆ ಫ್ರಸ್ಟ್ರೇಷನ್ ಬರ್ತಾ ಇತ್ತವ್ರಿಗೆ ಒನ್ ಇನಫ್ ಇಸ್ ಇನಫ್ ಅಂತ ಬಟ್ ಈ ಸಮಾಜವಾದಿಗಳು ಹೇಳಿದ ಏನಂದ್ರೆ ಹೆಂಗಸು ಎಲ್ಲವನ್ನು ಮಾಡ್ತಾಳೆ ಮನೆ ಒಳಗೂ ಮಾಡ್ತಾಳೆ ಹೊರಗೂ ಮಾಡ್ತಾಳೆ ಎಲ್ಲವನ್ನು ಮಾಡೋದ್ರಿಂದ ಆಕೆಗೆ ಬೇರೆಯವರ ಸಪೋರ್ಟ್ ಬೇಕಾಗಿಲ್ಲ ಸಪೋರ್ಟ್ ಯಾಕಕ್ಕೆ ಬೇಕು ಅವಳು ಅವಳ ಜೀವನವನ್ನ ಬದುಕೋದಕ್ಕೆ ಅವಳು ಏನಾಗಬೇಕು ಯಾರು ನಾನು ಇದನ್ನ ತಿಳ್ಕೊಳ್ಳೋದಕ್ಕೆ ಸಪೋರ್ಟ್ ಬೇಕು ಈ ಮೇಡಮ್ ಅಂತ ಹೇಳಿದ್ರು ಅವರ ಫಾದರ್ ಗೈನಕಾಲಜಿಸ್ಟ್ ಅಂತ ಆಬ್ವಿಯಸ್ಲಿ ಎಲ್ಲ ಏನು ಪ್ರೊಫೆಷನ್ ಇರುತ್ತೆ ಅದನ್ನ ಮುಂದುವರಿಸ್ಕೊಳ್ಳೋದಕ್ಕೆ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಇಷ್ಟಪಡ್ತಾ ಇರ್ತಾರೆ ಅವತ್ತು ಅವ್ರ ಅಪ್ಪ ಅವ್ರ ಮೇಡಮ್ನ ನನ್ನ ಮಾತಷ್ಟು ಕೇಳೋ ನೀನು ನಿನ್ನ ಗೈನಿಕೆಗೆ ಹೋಗು ಹಾಸ್ಪಿಟಲ್ ಕಟ್ಟಿದೆ ನೀವು ಮಾಡು ಅಂತ ಹೇಳಿದ್ರೆ ಮೇ ಬಿ ದಿಸ್ ವುಡ್ ಹ್ ಬಿನ್ ನೆವರ್ ಬಿನ್ ಪಾಸಿಬಲ್ ಮ್ಯಾನ್ ಸೊ ವಿತ್ ಡ್ಯೂ ರೆಸ್ಪೆಕ್ಟ್ ಅವ್ರ ತಂದೆಗೂ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಯಾಕಂದ್ರೆ 86% ತಗೊಂಡು ಮಗಳು ನಾನು ಆರ್ಟ್ಸ್ ಹೋಗ್ತೀನಿ ಅಂದಾಗ ಅವರಪ್ಪ ಮುಚ್ಕೊಂಡು ಹೋದ್ ನಾನು ಹೇಳೋದು ಅನ್ನೋದು ಬಿಟ್ಟೆ ಇಲ್ಲಮ್ಮ ನಿನಗೆ ಏನು ಇಷ್ಟ ಆಗಿದೆ ನೀ ಅಲ್ಲೂ ಹೋಗು ಅಂತ ಸಪೋರ್ಟ್ ಮಾಡಿದ್ರಲ್ಲ ಸೊ ಇಂಥ ಒಂದು ಸಪೋರ್ಟ್ ನಮ್ಮ ಹಿಂದೆ ಇತ್ತು ಅಂದ್ರೆ ಹೆಂಗಸರು ಸಹಿತ ಮೇಲ್ ಬರ್ಬೋದು ಸದಲ್ಗ ಪದವಿ ಮಹಾವಿದ್ಯಾಲಯದ ಉಪನ್ಯಾಸಕಿ ಡಾಕ್ಟರ್ ಜ್ಯೋತಿ ಎಂ ಕನ್ಮರಡಿ ಮಾತನಾಡಿ ಕೋವಿಡ್ ಹೊಡೆತದಲ್ಲಿಯೂ ಸಹ ಸಮಾನತೆಯ ಸೇವೆಯನ್ನು ನೀಡಿರುವುದರಿಂದ ಇಂದು ಮಹಿಳೆಗೆ ನಾಯಕಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನ ನೀಡಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಸಮಾಜದ ಶುಚಿತ್ವದಿಂದ ಕಾಪಾಡಿಕೊಳ್ಳುವುದರಿಂದ ಹಿಡಿದು ಅವಳ ಬದುಕು ಪ್ರಾರಂಭವಾಗುತ್ತದೆ ಹೆಣ್ಣು ಮಕ್ಕಳು ಗ್ಲೋಬಲೈಸೇಷನ್ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದರು ನಮ್ಮೆಲ್ಲ ಇವತ್ತಿನ ಈ ಪುರಸಭೆ ಅಧಿಕಾರನ ವಹಿಸಿಕೊಂಡು ಕೆಲಸ ಮಾಡಿದವರಿಗೆ ಒಂದು ಮಾದರಿ ಅಂತ ಹೇಳ್ತಾ ಹೀಗೆ ಬರ್ತಕ್ಕಂತ ದಿನಗಳಲ್ಲಿ ಹೆಣ್ಣು ಮಕ್ಕಳು ಸಾಕಷ್ಟು ಸಾಧನೆಯನ್ನ ಮಾಡಿ ಬರೀ ಮಾತಾಡೋದು ಬೇಡ ಇಂಗ್ಲಿಷ್ ಒಳಗೆ ಒಂದು ಒಂದು ಪ್ರವರ್ಬದ ಲವ್ ಇಸ್ ನಾಟ್ ಲವ್ ದಟ್ ಆಲ್ಟರ್ಸ್ ವೆನ್ ಇಟ್ ಆಲ್ಟರೇಷನ್ ಫೈಂಡ್ಸ್ ಅಂತ ಹೇಳ್ತಾರ ನಮ್ದು ಸಾಹಿತ್ಯ ಹಿಂಗಾಗಿ ಸ್ವಲ್ಪ ಸಾಹಿತ್ಯ ಮಾತಾಡ್ತೀವಿ ಅದ್ರ ಅರ್ಥ ಏನು ಅಂದ್ರ ಸಮಯ ಸಮಯಕ್ಕೆ ಬದಲಾಗ್ತಕ್ಕಂತಹ ಪ್ರೀತಿ ಯಾವತ್ತಿಗೂ ಪ್ರೀತಿಯಾಗಿರೋದಿಲ್ಲ ಇವತ್ತಿಗೆ ನಮ್ಮನ್ನ ಕರೆದು ನಿಮ್ಮನ್ನ ಕರೆದು ಇವತ್ತಿಗೆ ನೀವು ನಮ್ಮ ಬಹಿನಿಯರು ಅಂತ ತೋರಿಸ್ಕೊಟ್ಟಂತ ಗರ್ವ ಇವತ್ತಿಗೆ ಮಾತ್ರ ಸೀಮಿತವಾಗದೆ ಬರ್ತಕ್ಕಂತ ದಿನಗಳಲ್ಲಿಯೂ ನಾವು ನಿಮ್ಮ ಹತ್ರ ಸಹಾಯಕ್ಕೆ ಬಂದ್ರ ನೀವು ನಮ್ಮ ಹತ್ರ ಸಹಾಯಕ್ಕೆ ಬಂದ್ರ ನಾವು ಮನಸ್ಸು ಬಿಚ್ಚಿ ಸಹಾಯ ಮಾಡೋಣ ಮನಸ್ಸು ಬಿಚ್ಚಿ ಒಂದಾಗೋಣ ಅಂತ ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಕೌಡ್ಕಿಮಠ್ ಮಾತನಾಡಿ ಕಳೆದ 30 ವರ್ಷಗಳ ಅನುಭವದಲ್ಲಿ ಈ ಸಲದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಬಾಲಕಿಯರು ಪುರಸಭೆಯಲ್ಲಿ ಮಾಡಿದ ಒಂದು ದಿನದ ಆಡಳಿತ ಯಶಸ್ವಿಯಾಗಿದೆ ಅವರು ಕೈಗೊಂಡಿರುವ ನಿರ್ಣಯಗಳನ್ನು ಬರುವ ದಿನಗಳಲ್ಲಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಪುರಸಭೆ ಮಾಡಲಿದೆ ಎಂದರು ಹೆಣ್ಣು ಮಕ್ಕಳು ಸಮಾಜದ ಚೌಕಟ್ಟಿನಲ್ಲಿರಬೇಕು ಮಹಿಳೆ ಸಮಾಜದ ಕಣ್ಣು ಅವರ ಆರೋಗ್ಯದ ದೃಷ್ಟಿಯಿಂದ ಸಾಯಿ ಕ್ರೆಡಿಟ್ ಸಹಕಾರಿಯಿಂದ ಬರುವ ದಿನಗಳಲ್ಲಿ ಬಾಲಕಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಉಚಿತವಾಗಿ ನೀಡುವ ಭರವಸೆ ನೀಡಿದರು ಈ ಸಭೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಬಸ್ ಸ್ಟಾಪ್ಗಳ ಬಗ್ಗೆ ಹೇಳಿದಿರಿ ಕಾಲೇಜ್ ರೋಡ್ದಾಗ ಬರುವಂತಹ ಬಸ್ ಸ್ಟಾಪ್ಗಳ ಬಗ್ಗೆ ಹೇಳಿದ್ದೀನಿ ಅವು ಕೂಡ ಮುನ್ಸಿಪಾಲಿಟಿ ವತಿಯಿಂದ ಆಗಲಿ ಅಥವಾ ಇನ್ನಿತರ ಸಾಕಷ್ಟು ಸೇವಾ ಸಂಸ್ಥೆಗಳಿಂದ ಅವನು ಬದಲಾವಣೆ ಮಾಡುವಂತ ಇವನು ಬದಲಾವಣೆ ಕೂಡ ಮಾಡ್ತೀವಿ ಅಂತ ಹೇಳ್ತೀನಿ ಅಥವಾ ಇನ್ನೂ ಪುರಸಭೆಯ 10 ಹಲವಾರು ಯೋಜನೆಗಳನ್ನ ಈಗಾಗಲೇ 24x7 ನೀರು ಸ್ಟಾರ್ಟ್ ಆಗಿದೆ ಯುಜಿಡಿ ಬಂದಾಗಿದೆ ಇನ್ನೂ 10 ಹಲವಾರು ಯೋಜನೆಗಳನ್ನ ಮಹಿಳೆಯರಿಗಾಗಿನೇ ವಿಶೇಷವಾಗಿ ಇರುವ ಯೋಜನೆಗಳನ್ನ ನಾವು ಚಿಕ್ಕೋಡಿ ಪುರಸಭೆ ತರುವಂತ ಪ್ರಯತ್ನ ಮಾಡ್ತೀವಿ ಮಹಿಳಾ ಸಾಧಕಿಯರನ್ನು ಉದ್ದೇಶಿಸಿ ಶಾಂಭವಿ ಅಶ್ವತ್ಪುರ್ ಅವರು ಮಾತನಾಡಿದರು ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಭೆಯಲ್ಲಿ ಸಮಾಜದಲ್ಲಿ ತಮ್ಮದೇ ಆದ ಸೇವೆ ಮಾಡಿದ ಸಾಧಕ ಮಹಿಳೆಯರಿಗೆ ಹಾಗೂ ಒಂದು ದಿನ ಆಡಳಿತ ನಿರ್ವಹಿಸಿದ ಬಾಲಕಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಉಪಾಧ್ಯಕ್ಷ ಸಂಜಯ್ ಕೌಡ್ಕಿಮಠ್
ವೀಣಾ ಕೌಟ್ಕಿಮಠ್ ಚಿಕ್ಕೋಡಿ ಪುರಸಭೆಗೆ ಒಂದು ದಿನದ ಮಟ್ಟಿಗೆ ಆಯ್ಕೆಯಾದ ಅಧ್ಯಕ್ಷೆ ಪ್ರಿಯಾ ಕುಲಕರ್ಣಿ, ಉಪಾಧ್ಯಕ್ಷೆ ತೇಜಸ್ವಿನಿ ಮಲ್ಲಾಡಿ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜ್ಯೋತಿ ಹಿರೇಮಠ್ ಸೇರಿದಂತೆ ಪುರಸಭೆಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಶಕುಂತಲಾ ಡೋನ್ವಾಡೆ ಸ್ವಾಗತಿಸಿದರು. ರಂಜನಾ ಕಾಮಗೌಡ್ ನಿರೂಪಿಸಿದರು. ರಾಜಶ್ರೀ ಗವನಾಳೆ ವಂದಿಸಿದರು.